ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಹಾಯ್ ಮಡಿಯುಕ್ತಿ, ಹಾಯ್ ವೆಲ್ಕಮ್. ಹೇಳು ಹೇಳು, ನೀಟಾಗ್ತೈ ಕೈ. ಎಲ್ರೂ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಎಲ್ರದ್ದು ಟಿಫನ್ ಆಯ್ತಾ? ನೀಟಾಗಿ ಮಾತಾಡು. ಎಲ್ರದ್ದು ಟಿಫನ್ ಆಯ್ತಾ? ಇವತ್ತು ಬೆಳಗ್ಗೆನೆ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ಬೆಳಗ್ಗೆನೆ ಕೆಲಸ ಎಲ್ಲ ಮುಗ್ದಿದೆ, ಟಿಫನ್ ಕೂಡ ಆಗಿದೆ. ನೋಡಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲ ಮುಗ್ದಿದೆ. ನೋಡಿ, ನನ್ನ ಮಗಳು ಊದ್ಬತ್ತಿದೆಲ್ಲ ಕವರೆಲ್ಲ ತೆಗ್ದಲ್ಲಿ ಎಸ್ತಿದ್ದಾಳೆ. ಅವಳ್ದೊಂಥರ ಆಟ, ದೇವ್ರ ಮನೆಗೆ ಹೋಗ್ಬಿಟ್ಟು ಆಟ ಆಡ್ತಿರ್ತಾಳೆ. ಹಾಗೆ ಈಗ ಸಾಂಬಾರು ಕೂಡ ಮಾಡಬೇಕು. ಸಾಂಬಾರು ಮಾಡೋದಕ್ಕೆ ಸೊಪ್ಪಿದೆ, ಈ ಸಬ್ಬಕ್ಕಿ ಸೊಪ್ಪಿತ್ತು, ಫ್ರಿಡ್ಜಲ್ಲಿ ಇಟ್ಟಿರಲಿಲ್ಲ, ಹಾಗೆ ಹೊರಗಡೆ ಇಟ್ಟಿದ್ದೆ. ಯಾಕೆಂದರೆ ನಿನ್ನೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಎಲ್ಲ ಹಣ್ಣಾಗಿದ್ದೆ, ಕೆಲವೊಂದು ಅದನ್ನೆಲ್ಲ ತೆಗ್ದಾಕೀಗ ಸಾಂಬಾರು ರೆಡಿ ಮಾಡಬೇಕು. ಹಾಗೆ ನಿನ್ನೆ ಬಟ್ಟೆ ಕೂಡ ವಾಶ್ ಮಾಡೋಕ್ಕಿದ್ದೆ, ಅವನ್ನೆಲ್ಲ ಮೊದಲು ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ. ಟೆರೆಸ್ ಮೇಲೆ ಬಂದೆ. ಬಿಸಿಲು ತುಂಬಾ ಬಿಸಿಲಿದೆ, ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ತುಂಬಾ ಬಿಸಿಲು, ಕಣ್ಣೆಲ್ಲ ಉರಿತಾ ಇರುತ್ತೆ. ನಾವು ಮನೆಯಲ್ಲೇ ಇರೋದ್ರಿಂದ ಹೊರಗಡೆ ಬಿಸಿಲಿಗೆ ಜಾಸ್ತಿ ಹೋಗದೆ ಇರೋ ಕಾರಣ ಸ್ವಲ್ಪ ಬಿಸಿಲಿಗೆ ಹೋದರೆ ಸಾಕು, ಕಣ್ಣೆಲ್ಲ ತುಂಬಾ ಉರಿ ಬಂದುಬಿಡುತ್ತೆ. ಈಗ ಬಟ್ಟೆ ಎಲ್ಲ ತೊಗೊಂಡೋಗ್ಬಿಟ್ಟು ಮಡಚಿಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋ ಕೆಲಸ ಇದೆ, ಅದನ್ನೆಲ್ಲ ಮಾಡ್ಕೋಬೇಕು. ಹಾಗೆ ಬಟ್ಟೆ ಕೂಡ ಸ್ವಲ್ಪ ಊರಿಗೆ ಹೋಗಿ ಬಂದಿದ್ದೆಲ್ಲ, ಬಟ್ಟೆ ಕೂಡ ಸ್ಟಾಕ್ ಇತ್ತು, ಅದನ್ನೆಲ್ಲ ಎತ್ಕೊಬಂದು ಹಾಕಿ ಹಾಗೆ ಮಗಳು ಗೆ ದೋಸೆ ಹಾಕ್ಕೊಡೋಣ ಅಂತ ದೋಸೆ ಹಾಕ್ತಾ ಇದ್ದೀನಿ. ನನ್ನ ಮಗಳ ಹೇಗೆ ಅಂದರೆ ಅವಳಿಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೆ ಅವಾಗ ಬೇಕು ಅಂತ ಕೇಳ್ತಾಳೆ. ಹಾಗಾಗಿ ಚಿಕ್ಕ ಚಿಕ್ಕ ದೋಸೆ ಬೇಕು ಅಂತ ಕೇಳ್ತಾ ಇದ್ಲು, ಹಾಗಾಗಿ ಅವಳಿಗೆ ಚಿಕ್ಕ ಚಿಕ್ಕದಾಗೆ ದೋಸೆನ ಹಾಕ್ಬಿಟ್ಟು ಕೊಡ್ತಾ ಇದ್ದೆ. ನೆಕ್ಸ್ಟು ದೋಸೆ ಎಲ್ಲ ಹಾಕಿದ್ದೆಲ್ಲ ಆದಮೇಲೆ ಒಂದೆರಡು ಪೀಸ್ ತೊಗೊಬಂದಿದ್ದೆ. ಅಂದರೆ ಸೀರೆ ಬಟ್ಟೆ ಎಲ್ಲ ಬರುತ್ತಲ್ಲ ಈಗ, ಫ್ಯಾನ್ಸಿ ಸೀರೆ ಥರ, ಆ ಥರದ್ದು ಕೆಲವೊಂದು ಬಟ್ಟೆಗಳನ್ನ ತೊಗೊಬಂದಿದ್ದೆ. ಹಾಗಾಗಿ ಅದರಲ್ಲಿ ಅವಳಿಗೆ ಒಂದೆರಡು ಫ್ರಾಕ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಕಟಿಂಗ್ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ಶುಕ್ರವಾರ ಪೂರ್ತಿ ಅದೇ ಕೆಲಸ ಆಯಿತು ನನಗೆ. ಈಗ ಬಿಸಿ ಬಿಸಿ ದೋಸೆ ಹಾಕ್ಬಿಟ್ಟು ಅವಳಿಗೆ ಕೊಟ್ಟರೆ ಕುತ್ಕೊಂಡು ತಿಂತಾ ಇರ್ತಾಳೆ, ನನ್ನ ಕೆಲಸ ನಾನು ಮಾಡ್ಕೋಬೋದು. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಶುಕ್ರವಾರ ನನ್ನ ಮಗಳಿಗೆ ಒಂದೆರಡು ಇದ್ದು ಬಟ್ಟೆ ತೊಗೊಬಂದಿದ್ದೆ. ಹಾಗಾಗಿ ಫ್ರಾಕ್ನ ಹೊಲ್ದೆ. ಅಮ್ಮ ಒಂದು ರೌಂಡ್ ತಿರ್ಗಮ್ಮ, ಹೆಂಗ್ ಕಾಣ್ತಾ ಇದೆ ಹೇಳಿ, ರೌಂಡ್ ಫುಲ್ಲು ಅಂಬ್ರೆಲ್ಲ ಕಟ್ ಬರುತ್ತಲ್ಲ ಆ ಥರ ಕಟ್ ಮಾಡಿಬಿಟ್ಟು ಅವಳಿಗೆ ಒಂದೆರಡು ಫ್ರಾಕ್ನ ಹೊಲ್ದೆ. ಇದೊಂದು, ನೆಕ್ಸ್ಟ್ ಒಂದು ತೋರಿಸಮ್ಮ, ಹಿಂದೆ ಹೋಗು ನೋಡಿ. ನೆಕ್ಸ್ಟ್ ಇದೊಂದು, ಎರಡು ಫ್ರಾಕ್ ಸ್ಟಿಚ್ ಮಾಡಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ವೀಡಿಯೋ ಬೇಕು ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ, ನನಗೆ ಟೈಲರಿಂಗ್ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಹಾಗಾಗಿ ಬೇಜಾರಾಯಿತು. ಹಾಗೆ ಇವೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ಸ್ಟಿಚ್ ಮಾಡಿದೆ, ತುಂಬ ಚೆನ್ನಾಗಿದೆ. ಇದು ಸೀರೆ ಎಲ್ಲ ಸಿಗುತ್ತೆ ಈಗ ಬರ್ತಾವಲ್ಲ, ಆ ಥರ ಸೀರೆ ಬಟ್ಟೆ ತಗೋಬಂದಿದೆ. ಒಂದು ಮೀಟ್ರಷ್ಟು ತಂದರೆ ಸಾಕಾಗುತ್ತೆ, ಅವಳಿಗೆ ಆರಾಮಾಗಿ ಫ್ರಾಕ್ನ ಹೊಲಿಬೋದು. ಮೇಲ್ಭಾಗ ಬೇರೆ ಬಟ್ಟೆನ ಹಾಕಿದ್ದೀನಿ. ಇದು ಬ್ಲೌಸ್ ಪೀಸ್ದು ಹೆಚ್ಚಾಗಿರೋಂಥ ಬಟ್ಟೆ, ಅದು ಅಷ್ಟೇ ಬ್ಲೂ ಕಲರ್ದು. ಇದೊಳಮ್ಮ ಅದು ಕೂಡ ಅಷ್ಟೇ ಬ್ಲೌಸ್ ಪೀಸಲ್ಲಿ ಹೆಚ್ಚಾಗಿರೋಂಥ ಬಟ್ಟೆನ ಹಾಕ್ಬಿಟ್ಟು ಮೇಲ್ಭಾಗ. ಹಾಗೆ ಅದಕ್ಕೆ ಸ್ಲೀವ್ಸ್ ಕೂಡ ಬಂದಿದೆ, ಬಟ್ ಇದಕ್ಕೆ ಸ್ಲೀವ್ಸ್ ಇಲ್ಲ. ಈ ಥರ ದಾರ ಕೂಡ ಹಾಕಿದ್ದೀನಿ, ಇಲ್ಲಿ ಉಕ್ಸ್ ಏನು ಹಾಕಿಲ್ಲ ನಾನು, ಜಿಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ತೊಗೊಂಡು ಬಂದು ಆಮೇಲೆ ಬೇಕಾದ್ರೆ ಹಾಕೋಬೋದು. ನೋಡಿ, ಹೀತೊಂದು ಬಂದಿದೆ, ಲೈನಿಂಗ್ ಎಲ್ಲ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಇದೊಂದು, ಎರಡು ಡ್ರೆಸ್ನ ಸ್ಟಿಚ್ ಮಾಡಿದೆ. ಈ ರೀತಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಅವು ಬಾಳಿಕೆ ಕೂಡ ಬರುತ್ತೆ, ಹಾಗೆ ಲುಕ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಏನಾದರೂ ಎಂಬ್ರಾಯ್ಡ್ರಿ ವರ್ಕ್ ಈ ಥರದ್ದು ಕೂಡ ಬೇಕು ಅಂದರೆ ಮಾಡಿಸ್ಕೋಬೋದು, ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ಮನೇಲಿ ಹಾಕೋದಕ್ಕೆ ಅಂತ ಎಲ್ಲನೂ ಸ್ಟಿಚ್ ಮಾಡಿದ್ದೀನಿ, ಹಾಗಾಗಿ ಹಾಗೆ ಸಿಂಪಲ್ಲಾಗೆ ಬಿಟ್ಟಿದ್ದೀನಿ. ನೀವು ಇನ್ನೂ ಮಧ್ಯೆ ಏನಾದರೂ ಈ ಬಟರ್ಫ್ಲೈ ಥರ ಫ್ಲವರ್ಸ್ ಎಲ್ಲ ಮಾಡಿಬಿಟ್ಟು ಕೂಡ ಹಾಕ್ಬೋದು, ಬೋ ಎಲ್ಲ ಬರುತ್ತಲ್ಲ ಅದು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗೇ ಕಾಣುತ್ತೆ. ಬಟ್ ನಾನು ತುಂಬಾ ಏನು ಗ್ರ್ಯಾಂಡ್ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ, ಆಲ್ಮೋಸ್ಟು ಮನೆ ಕೆಲಸ ಎಲ್ಲ ಮುಗ್ದಿದೆ. ಈಗ ಒಂದು ಮೂರು ಬ್ಲೌಸ್ನ ಸ್ಟಿಚ್ ಮಾಡಬೇಕು, ಹಾಗಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಒಂದೇ ಮೆಜರ್ಮೆಂಟ್ದು ಒಂದು ಮೂರು ನಾಲ್ಕು ಬ್ಲೌಸ್ ಇತ್ತು ಅಂದರೆ ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ, ಬನ್ನಿ. ನಮ್ಮದೇ ಒಂದು ಮೂರು ಬ್ಲೌಸ್ ಇದೆ ಅಮ್ಮದು, ಹಾಗಾಗಿ ಈಗ ಅವನ್ನ ಕಟ್ ಮಾಡಬೇಕು.
ಊರಿಗೆ ಹೋಗೋದಿದೆ ಸ್ವಲ್ಪ, ಹಾಗಾಗಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಈಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವು ಲೈನಿಂಗು, ತ್ರೀ ಕಲರ್ದು ತೊಗೊಂಡಿದ್ದೀನಿ. ಹಾಗೆ ಇವು ಮೇನ್ ಕ್ಲಾತು, 1, 2, 3 ಮೂರು ಬ್ಲೌಸ್ ಇದೆ. ಇವು ಮೂರೂ ಹೊಲ್ಕೊಂಡು ತೊಗೊಂಡೋಗೋಣ ಅಂತೇಳ್ಬಿಟ್ಟು, ಪಾಪ ತುಂಬ ದಿನ ಆಯಿತು ತೊಗೊಂಡು ಬಂದು ಹೊಲ್ದಿಲ್ಲ ನಾನು. ಇವಾಗ ಊರಿಗೆ ಹೋಗೋದಿದೆ, ಫಂಕ್ಷನ್ ಇದೆ, ಹಾಗಾಗಿ ತೊಗೊಂಡೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪಾಪ ಅಮ್ಮ ಕೂಡ ಕೇಳೋದೇ ಇಲ್ಲ. ಒಂದೇ ಮೆಜರ್ಮೆಂಟ್ ಇರೋಂಥ ಬ್ಲೌಸ್ನ ಒಂದು 3-4 ಇಲ್ಲ 5-6 ಬ್ಲೌಸ್ ಕೂಡ ಒಂದೇ ಸರಿ ನಾವು ಕಟ್ಟಿಂಗ್ ಮಾಡ್ಬೋದು ಲೈನಿಂಗ್ ಪೀಸ್ನ. ಅದನ್ನು ಯಾವ ರೀತಿ ಅಂತ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಟಿಪ್ಸ್ ಕೂಡ ಹೇಳ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವೀಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಇದೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು 3 ಪೀಸ್ ತೊಗೊಂಡಿದ್ದೀನಿ, ಇಲ್ಲಿ 3 ಬ್ಲೌಸ್ ಇದೆ, ಹಾಗಾಗಿ 3 ಲೈನಿಂಗ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ, ಈ ರೀತಿ ನೀಟಾಗಿ ಒಂದೇ ಸಮ ಬರಬೇಕು ಲೈನಿಂಗ್ ಪೀಸ್ ಎಲ್ಲ. ಆ ರೀತಿ ರೀತಿ ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದೇ ಸಮ ಎಲ್ಲ ಪೀಸ್ನೂ ಒಂದೇ ಸಮ ಈ ರೀತಿ ಮಡಚಿ ಇಟ್ಕೋಬೇಕಾಗುತ್ತೆ, ಯಾಕೆಂದರೆ ವೇರಿಯೇಷನ್ ಆಯಿತು ಅಂದರೆ ಮತ್ತೆ ಮೆಜರ್ಮೆಂಟು ರಾಂಗ್ ಆಗುತ್ತೆ. ಹಾಗಾಗಿ ಅದಷ್ಟೂ ಒಂದೇ ಸಮ ಇರೋ ರೀತಿ ನೀಟಾಗಿ ನಾವು ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ನಾವು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಾಗ. ಆದರೆ ಇಲ್ಲಿ ನಾವು ಕಟ್ ಮಾಡ್ಕೋಬೇಕು, ಎಲ್ಲಾನು ಒಂದೇ ಸಮನೇ ಬರಬೇಕು. ಆ ರೀತಿ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮಡಚಿದ್ದೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು 3 ಪೀಸ್ನು ಕೂಡ ಅಷ್ಟೇ ಒಂದೇ ಸಮ ಇಟ್ಕೊಂಡು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಬ್ಲೌಸಲ್ಲಿ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. ನೋಡಿ, ಉಕ್ಸ್ಪಟ್ಟಿ ಕಡೆ ನೋಡ್ಕೋಬೇಕು ಯಾವಾಗಲೂ ನಾವು ಸುತ್ತಳತೆನ. ನೋಡಿ, ಇಲ್ಲಿ ಸುತ್ತಳತೆ ಬಂದು ನಮಗೆ 9.5 ಇಂಚ್ ಇದೆ, ಪ್ಲಸ್ 10.5, 11.5, 2+2 11.5 ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು 12 ಇಂಚ್ಗೆ ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲು ನಾನು ಸುತ್ತಳತೆನ ಮಾರ್ಕ್ ಮಾಡಿಬಿಟ್ಟು ನೋಡಿ, 3 ಪೀಸೂ ಒಂದೇ ಸರಿನೇ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾವೇನು ಫೋಲ್ಡ್ ಮಾಡಿಟ್ಟಿದ್ವಿ ಅಲ್ವಾ, ಅದ್ರ ಮೇಲೆ ನೀಟಾಗಿ ನಾವು ಆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಈಗ ಲೆಂತ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. ರೆಡಿ ಬ್ಲೌಸ್ ಏನಿರುತ್ತೆ ಅದರಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಆ ಲೆಂತ್ಗೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಬ್ಯಾಕ್ ಸೈಡ್ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಪ್ಲಸ್ 2 ಇಂಚನ್ನ ನಾವು ಎಕ್ಸ್ಟ್ರಾನ ಇಟ್ಕೋಬೇಕಾಗುತ್ತೆ. ನೋಡಿ, ಮೊದಲಿಲ್ಲಿ ನಾನು ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 13+1 14ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 5.5 ಇಂಚ್ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ರೆಡಿ ಶೋಲ್ಡರ್ ಬಂದಿಲ್ಲಿ 2.5 ಇಂಚ್ ಇದೆ, ಹಾಗಾಗಿ 3.5 ಇಂಚ್ಗೆ ಶೋಲ್ಡರ್ ಇಟ್ಕೊಂಡಿದ್ದೀನಿ. 2 ಇಂಚು ಡೀಪ್ ಏನು ಬರುತ್ತೆ ಆ ಡೀಪ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಆರ್ಮಲ್ ಕೂಡ ಅಷ್ಟೇ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಆರ್ಮಲ್ ಕೂಡ ಅಷ್ಟೇ ನಾನು 5.5 ಇಂಚ್ಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಎರಡು ಸೈಡು ಅಷ್ಟೇ 5.5 ಇಂಚ್ಗೆ ಆರ್ಮಲ್ನ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಅಷ್ಟೇ 5.5 ಇಂಚ್ಗೆ ಈ ರೀತಿ ಹಾಕ್ಕೊಂಡು ಸ್ಟ್ರೈಟಾಗಿ ಲೈನ್ನ ಎಳ್ಕೊತಾ ಇದ್ದೀನಿ. ನೆಕ್ಸ್ಟು ಫ್ರಂಟು 16 ಇಂಚ್ಗೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು 13+2 15ಕ್ಕೆ ಇಟ್ಕೊಂಡಿದ್ದೀನಿ. ಬ್ಯಾಕು 14, ಫ್ರಂಟ್ 15ಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಉಕ್ಸ್ ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ ಫ್ರಂಟಲ್ಲಿ 4, ಹಾಗೆ ಬ್ಯಾಕ್ ಸೈಡ್ ಅಂದರೆ ಕೆಳಗಡೆ ಭಾಗ 3ಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಫ್ರಂಟ್ ಡಿಪ್ ಬಂದು 6.5 ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಡಿಪ್ ಬಂದು 7 ಇಂಚನ್ನ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು 7.5 ಇಂಚನ್ನ ಇಟ್ಕೊತಾ ಇದ್ದೀನಿ. ತುಂಬಾ ಜಾಸ್ತಿ ಬ್ಯಾಗ್ ಡಿಪ್ ಇಡೋದಿಲ್ಲ, ಹಾಗಾಗಿ ಸ್ವಲ್ಪನೇ ಇಟ್ಕೊತಾ ಇದ್ದೀನಿ. ಅವ್ರು ಹೊಲದಲ್ಲೆಲ್ಲ ಕೆಲಸ ಮಾಡೋದ್ರಿಂದ ಬ್ಯಾಗ್ ಡಿಪ್ ಜಾಸ್ತಿ ಇಡೋ ಇಟ್ಟರೆ ಬೈತಾರೆ ಅಮ್ಮ, ಹಾಗಾಗಿ ಸ್ವಲ್ಪನೇ ಇಡ್ತಾ ಇದ್ದೀನಿ. ಹಾಗೆ ಆರ್ಮಲ್ ಕೂಡ ಅಷ್ಟೇ ಶೇಪ್ನ ಕೊಟ್ಕೊತಾ ಇದ್ದೀನಿ. ಆರ್ಮಲಲ್ಲಿ 2 ಸೈಡು ಕೂಡ ಅಷ್ಟೇ 1 ಇಂಚ್ಗೆ ಈ ರೀತಿ ಶೇಪ್ನ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಮಾರ್ಕ್ ಮಾಡಲಿಲ್ಲ ಅಂದರು ಒಂದೇ ಸರಿನೇ ನಾವು ಕೊಟ್ಕೋಬೋದು. ಹಾಗೆ ನೋಡಿ, 3 ಪೀಸನ್ನು ಕೂಡ ಅಷ್ಟೇ ಮಾರ್ಕ್ ಮಾಡಿಬಿಟ್ಟಿದ್ದೆ ಅಲ್ವಾ, ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಪೀಸ್ನು ಒಂದೇ ಸರಿನೇ ಈ ರೀತಿ ನೀಟಾಗಿ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ, ಈಗ ಬೆಲ್ಟ್ ಪಟ್ಟಿ ಆಯಿತು, ಹಾಗೆ ಫ್ರಂಟಲ್ಲಿ ಕೂಡ ನೆಕ್ ತೆಗ್ದಿದ್ದಾಯ್ತು. ಈಗ ಆರ್ಮಲ್ ಕೂಡ ಈ ರೀತಿ ನೀಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಬೇಗ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಈಗ ಆರ್ಮಲ್ ಹತ್ರ ಏನು ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ನಾನು ಈ ರೀತಿ ಬೆಲ್ಟ್ ಪಟ್ಟಿ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಬೆಲ್ಟ್ ಪಟ್ಟಿಗೆ ನಮಗೆ ಲೈನಿಂಗ್ ಪೀಸ್ ಬಂದು ಟೋಟಲ್ 2 ಪೀಸ್ ಬೇಕಾಗುತ್ತೆ ಒಂದು ಸೈಡು, ಹಾಗಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರಂಟಲ್ಲಿ ಕೂಡ ಅಷ್ಟೇ, ಫ್ರಂಟ್ ಹುಕ್ಸ್ ಬರೋದ್ರಿಂದ ಈ ರೀತಿ ಮಧ್ಯ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಬ್ಯಾಕು ಫ್ರಂಟು ಮತ್ತು ಬೆಲ್ಟ್ ಪಟ್ಟಿ 3 ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ನಾವು ಸ್ಲೀವ್ಸ್ನ ಕೂಡ ಕಟ್ ಮಾಡ್ಕೊಳ್ಳೋಣ. ಹಾಗೆ ಈ ಪೀಸ್ ಏನಿದೆ ಅಲ್ವಾ, ಇವೆಲ್ಲ ನಮಗೆ ಕಾಜಿ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಇವಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಹಾಗಾಗಿ ಅವನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು
ಅಮ್ಮದು ಸುತ್ತಳತೆ ಬಂದು ಒಂದು 34-36 ಬರುತ್ತೆ. ಹಾಗಾಗಿ ನಮಗೆ 80 cm ಬಂದರೆ ಸಾಕಾಗುತ್ತೆ ಅವ್ರಿಗೆ. ಸ್ಲೀವ್ ತುಂಡ ಬರುತ್ತೆ, ಹಾಗಾಗಿ 8 ಇಂಚ್ ಬರುತ್ತೆ ಸ್ಲೀವು. ಹಾಗಾಗಿ 80 cm ಬಟ್ಟೆ ತಾನೇ ನಮಗೆ ಸಾಕಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದಿಲ್ಲಿ ನಾನು ನೆಕ್ಸ್ಟ್ ಸ್ಲೀವ್ಸ್ಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಲೀವ್ಸು ಕೂಡ ಅಷ್ಟೇ, ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಹಾಗೆ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ನೋಡ್ಕೊಂಡು ಈ ರೀತಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ಗೆ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ ನಾವಲ್ಲಿ, ಅದಕ್ಕೆ ಪ್ಯಾಚಸ್ನ ಹಾಕೋಬೇಕಾಗುತ್ತೆ. ನೋಡಿ 8 ಇಂಚ್ ಬೇಕಾಗುತ್ತೆ, ಕರೆಕ್ಟಾಗಿ 8 ಇಂಚ್ ಇದೆ. 8 + 1 9 ಇಂಚ್ ಇದೆ. ಈಗ ನಮ್ಗೆ 8 ರೆಡಿ ಬೇಕಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 9 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೂ ಬಟ್ಟೆ ಸಾಲ್ಟೇಜ್ ಬರೋದಿಲ್ಲ, ಎಕ್ಸ್ಟ್ರಾನು ಉಳಿಯೋದಿಲ್ಲ. ನೀಟಾಗಿ ನಮಗೆ ಬಟ್ಟೆ ಎಷ್ಟು ಬೇಕಷ್ಟು ಸಿಗುತ್ತೆ. ಹಾಗೆ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ನೋಡಿ ಇಲ್ಲಿಗೆ ಬಂದಿದೆ. ನೋಡಿ ಇನ್ನು ಕೆಳಗಡೆ ಭಾಗ ಒಂದು ಸೈಡ್ಗೆ ನಾವು ಜಾಯಿಂಟ್ನ ಮಾಡ್ಕೋಬೇಕಾಗುತ್ತೆ. ಅದು ಜಾಯಿಂಟ್ ಬಂದೇ ಬರುತ್ತೆ ಎಲ್ಲ ಬ್ಲೌಸಸ್ಸಲ್ಲೂ. ನೀವು 1 ಮೀಟರ್ ಬಟ್ಟೆ ತಂದರೆ ಜಾಯಿಂಟ್ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಸ್ವಲ್ಪ ಬಟ್ಟೆ ಕಮ್ಮಿ ತೊಗೊಬಂದರೆ ಜಾಯಿಂಟ್ ಮಾಡ್ಕೋದು. ಸ್ವಲ್ಪ ಜಾಯಿಂಟ್ ಮಾಡೋದ್ರಿಂದ 5 ರೂಪಾಯಿ ಸೇವ್ ಆಗುತ್ತೆ ಅಂದರೆ ಓಕೆ, ಜಾಯಿಂಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಾವು 80 ತೊಗೊಂಡ್ರೆ ಅಲ್ಲಿಗೆ 5 ರೂಪಾಯಿ ನಮಗೆ ಕಡಿಮೆ ಆಗುತ್ತೆ, 6 ರೂಪಾಯಿ ಕಮ್ಮಿ ಆಗುತ್ತೆ. ಹಾಗಾಗಿ 6 ರೂಪಾಯಿ ಸೇವ್ ಮಾಡೋದ್ರಿಂದ ಸ್ವಲ್ಪ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಈ ರೀತಿ ಮಾಡ್ಕೋಬೋದು. ಮತ್ತು 1 ಮೀಟರ್ ಬಟ್ಟೆ ತಂದರೆ ತುಂಬಾ ಎಕ್ಸ್ಟ್ರಾ ಕೂಡ ಉಳಿಯುತ್ತೆ, ಇಷ್ಟಿಷ್ಟೇ ಪೀಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದಕ್ಕೆ 80 cm ತೊಗೊಬರ್ತೀನಿ. ಆಲ್ಮೋಸ್ಟ್ 1 ಮೀಟರ್ ತರ್ತೀನಿ ಉದ್ದ ಸ್ಲೀವ್ ಇದ್ದರೆ. ಬಟ್ ನೋಡ್ಕೊಂಡು ಅವ್ರ ಮೆಜರ್ಮೆಂಟ್, ಅಮ್ಮದು ತುಂಬಾ ಹೊಲಿತಾ ಇರ್ತೀನಲ್ಲ, ಹಾಗಾಗಿ 80 ಸಾಕಾಗುತ್ತೆ. ನಾನು ಬ್ಲೌಸ್ ಹೊಲಿಯೋದು ಕಲ್ತ ಮೇಲೆ ಹೊರಗಡೆ ಹೊಲಿಸಿರೋದಂತೂ ತುಂಬಾ ಕಡಿಮೆನೆ, ಯಾಕೆಂದರೆ ಎಲ್ಲ ಆಲ್ಮೋಸ್ಟ್ ನಾನೇ ಹೊಲಿದು ಕೊಡ್ತೀನಿ. ಅವರು ತುಂಬ ಎಮರ್ಜೆನ್ಸಿ ಹಬ್ಬಕ್ಕೂ ಏನು ಹೊಲಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಯಾವಾಗ ಬೇಕೋ ಅವಾಗ ಹೊಲಿಸ್ಕೊತಾರೆ. ಹಾಗಾಗಿ ಆಲ್ಮೋಸ್ಟ್ ಇಲ್ಲೇ ತಂದು ಕೊಡ್ತಾರೆ, ಇಲ್ಲೇ ಹೊಲಿದ್ಬಿಟ್ಟು ತಗೊಂಡೋಗ್ತೀನಿ. ಆಲ್ಮೋಸ್ಟ್ 15 ಅಮ್ಮದು ಎಲ್ಲ ನಾನೇ ಬ್ಲೌಸ್ನಸ್ ಎಲ್ಲ ಹೊಲಿಯೋದು. ಹಾಗೆ ನೆಕ್ಸ್ಟ್ ಈಗ ನೋಡಿ ಮೇಯ್ನ್ ಕ್ಲಾತ್ ಇದೆಯಲ್ವಾ, ಆ ಮೇಯ್ನ್ ಕ್ಲಾತ್ನ ತೊಗೋಬೇಕಾಗುತ್ತೆ. ಮೇಯ್ನ್ ಕ್ಲಾತು ಒಂದೊಂದನ್ನೇ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಕ್ಲಾತ್ನ ಎಲ್ಲ ಒಂದೇ ಸರಿ ಹಾಕೊಂಡು ಕಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈಗ ಲೈನಿಂಗ್ ಪೀಸ್ ಎಲ್ಲ ಏನು ಪೀಸ್ನ ಮಾಡಿ ಇಟ್ಟಿದ್ದೆ ಕಟ್ಟಿಂಗ್ ಮಾಡಿ, ಅವನ್ನೆಲ್ಲ ಈಗ ಒಂದೊಂದೇ ಪೀಸ್ನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಕೊಂಡು ಈಗ ನಾನು ಮೇಯ್ನ್ ಕ್ಲಾತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಇಲ್ಲಿ ಬ್ಯಾಕ್ ಸೈಡ್ಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಲೈನಿಂಗ್ ಪೀಸಲ್ಲಿ ಬ್ಯಾಕ್ ಸೈಡ್ದು ಮೊದಲು ಮಾರ್ಕ್ನ ಮಾಡ್ಕೊಳ್ಳೋಣ. ಒಂದೊಂದೇ ಪೀಸು, ಈಗ ಗ್ರೀನ್ ಕಲರ್ ಫಸ್ಟ್ ಇದೆ ಅಲ್ವಾ, ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಒಂದೊಂದೇ ಪೀಸ್ ಇಲ್ಲಿ ಕಟ್ ಮಾಡಿಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಇಡ್ಬೋದು. ನೀಟಾಗಿ ಬೇಗನೇ ಕೆಲಸ ಕೂಡ ಆಗುತ್ತೆ, ಹಾಗೆ ಸ್ಟಿಚಿಂಗ್ ಕೆಲಸ ಏನು ತುಂಬ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ, ಅದು ಕೂಡ ಬೇಗನೆ ಆಗುತ್ತೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಕೂಡ ಅಷ್ಟೇ, ತುಂಬಾ ಈಸಿ, ಯಾವುದು ಕಷ್ಟ ಅನಿಸೋದಿಲ್ಲ. ಒಂದು ಕಷ್ಟ ಅಂತ ಅಂದರೆ ಏನು ಅಂದರೆ ಕುತ್ಕೊಂಡು ಕೆಲಸ ಮಾಡಬೇಕಲ್ಲ, ಹಾಗಾಗಿ ಬ್ಯಾಕ್ ಪೇನ್ ಸ್ವಲ್ಪ ಬರುತ್ತೆ, ಹಾಗಾಗಿ ಅದೊಂದು ಕಷ್ಟ ಅಷ್ಟೇ. ಹಾಗೆ ನಂದು ಮೋಟಾರ್ ಇರೋದ್ರಿಂದ ಮಿಷಿನ್ ತುಳಿಬೇಕಪ್ಪ ಅನ್ನೋ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಈಗ ಒಳ್ಳೊಳ್ಳೆ ಮಿಷಿನ್ನ ತೊಗೊಂಡಿರ್ತಾರೆ ಟೈಲರ್ಸ್ ಎಲ್ಲ. ಸ್ಟಿಚಿಂಗ್ ಕಾಲಲ್ಲಿ ತುಳಿಯೋದೆಲ್ಲ ಕಡಿಮೆನೇ ಈಗ. ಈಗ ನೋಡಿ ಏನು ಲೈನಿಂಗ್ ಮೇಯ್ನ್ ಕ್ಲಾತ್ ಇತ್ತಲ್ವಾ, ಅದರಲ್ಲಿ ಎಲ್ಲಾನು ಈ ರೀತಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಪೀಸು ಕೂಡ ಅಷ್ಟೇ, ಒಂದೊಂದನ್ನೇ ಕಟಿಂಗ್ ಮಾಡಿಕೊಂಡು ನೀಟಾಗಿ ಈ ರೀತಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಈಗ ಇಲ್ಲಿ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡೋದಕ್ಕೂ ಮೊದಲು ನಾವು ಇಲ್ಲಿ ಬೆಲ್ಟ್ ಪಟ್ಟಿ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ ಪಟ್ಟಿಗೆ ಬಟ್ಟೆ ಬರುತ್ತೆ ಅಂದರೆ ಮಾತ್ರ ಇಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೈಡಲ್ಲಿ ಬಟ್ಟೆ ಇರುತ್ತಲ್ಲ ಅಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಈಗ ನೋಡಿ ಬೆಲ್ಟ್ ಪಟ್ಟಿ ಪೀಸ್ ಏನಿತ್ತಲ್ವ, ಅದಕ್ಕೂ ಕೂಡ ಇಲ್ಲಿ ಬಟ್ಟೆ ಬರುತ್ತೆ. ಹಾಗಾಗಿ ನೋಡಿ ಎಲ್ಲದರಲ್ಲೂ ಅಷ್ಟೇ ಡಿವೈಡ್ ಮಾಡ್ಕೊತಾ ಇದ್ದೀನಿ. ನಾವೇನು ಕಟಿಂಗ್ ಮಾಡಿ ಇಟ್ಟಿದ್ವಿ ಅಲ್ಲ ಅದೆಲ್ಲ ಹಾಗೆ ಇತ್ತು 3 ಪೀಸು, ಹಾಗಾಗಿ ಈಗ ಡಿವೈಡ್ ಮಾಡಿಬಿಟ್ಟು ನೀಟಾಗಿ ಎತ್ತಿಡಬೇಕಾಗುತ್ತೆ. ನೋಡಿ ಈಗ ಬೆಳ್ಪಟ್ಟಿಗೂ ಕೂಡ ಇಲ್ಲೇ ನಮಗೆ ಪೀಸ್ ಬರ್ತಾ ಇದೆ, ಹಾಗಾಗಿ ಇಲ್ಲೇ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಅಲ್ಲಿ ಬರಲಿಲ್ಲ ಅಂದರೆ ಸೈಡಲ್ಲಿ ಕೂಡ ನೀವು ಮಾಡ್ಕೋಬೋದು. ನಮಗೆ ಆಲ್ಮೋಸ್ಟ್ ಎಲ್ಲ ಥರ ಪೀಸು ಕೂಡ ನಾವು ಅಡ್ಜಸ್ಟ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸೀರೆ ಪಂದಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಒಂದು ಐಡಿಯಾ ನೋಡ್ಕೋಬೇಕು ಎಲ್ಲಿ ಯಾವ ಪೀಸ್ ಬರುತ್ತೆ ಅಂತ ನೋಡಿಬಿಟ್ಟು. ಸ್ಲೀವ್ ಉದ್ದ ಇತ್ತು ಅಂದರೆ ಇಲ್ಲಿ ಬೆಲ್ಟ್ ಪಟ್ಟಿ ಬರೋದಿಲ್ಲ, ಹಾಗಾಗಿ ಸೈಡಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಸ್ಲೀವ್ ಸ್ವಲ್ಪ ತುಂಡ ಇತ್ತು ಅಂದರೆ ಇಲ್ಲೇ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಸ್ಲೀವ್ಸ್ ಕೂಡ ಸಿಗುತ್ತೆ. ಇದು ಪಟ್ಟಿ ಏನಿದೆಯಲ್ವೋ ಒಂದು ಸೈಡ್ ಮಾತ್ರ ಇದೆ, ಅದನ್ನು ಬಿಚ್ಚಿಬಿಟ್ಟು ನಾವು ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಎರಡು ಸೈಡು ಕೂಡ ಹಾಕೋಬೇಕಾಗುತ್ತೆ. ನೋಡಿ ಅದೇನು ಪಟ್ಟಿ ಕೊಟ್ಟಿದ್ದಾರಲ್ವ ಸೈಡಲ್ಲಿ, ಅದನ್ನು ನಾವು ಫುಲ್ ಬಿಚ್ಚಿಬಿಡಬೇಕು. ಬಿಚ್ಚಿಬಿಟ್ಟು ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ ಫುಲ್ ಹೊಲ್ದ ಮೇಲೆ ಫಿನಿಷಿಂಗ್ ಕೊಡೋಕ್ಕೂ ಮೊದಲು ನಾವಲ್ಲಿ ಅದ್ರ ಮೇಲ್ಭಾಗ ಅದು ಪಟ್ಟಿನ ಕಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಮಡಚಿಬಿಟ್ಟು ಈಗ ನೋಡಿ ಸ್ಲೀವ್ಸ್ಗೂ ಕೂಡ ಬಟ್ಟೆ ಕೂಡ ನೀಟಾಗಿ ಬರುತ್ತೆ ನಮಗೆ. ಈ ಮೇಯ್ನ್ ಕ್ಲಾತಲ್ಲಿ ಸ್ಲೀವ್ಸು ಜಾಯಿಂಟಿಂಗ್ ಏನು ಬರೋದಿಲ್ಲ, ನಮಗೆ ನೀಟಾಗಿ ಬಟ್ಟೆ ಸಿಗುತ್ತೆ. ನೋಡಿ
ಈಗ ಎಕ್ಸ್ಟ್ರಲ್ ಸಿಕ್ಕಿದೆ. ಒನ್ ಸೈಡ್ ಏನು ಜಾಯಿಂಟ್ ಮಾಡ್ಕೋಬೇಕಲ್ಲ ಆ ಪೀಸ್ಗಳನ್ನು ಕೂಡ ನೋಡಿ ಈಗ ತೆಗೆದ್ಬಿಟ್ಟು ಎಲ್ಲನೂ ಅಷ್ಟೇ ಮೂರು ಪೀಸ್ ಮಾಡ್ಕೊಂಡಿದ್ದಲ್ವ ಅವನ್ನೆಲ್ಲನೂ ಡಿವೈಡ್ ಮಾಡಿಬಿಟ್ಟು ಈಗ ಒಂದೊಂದು ಪೀಸ್ಗೆ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಫಸ್ಟ್ ಒನ್ ಗ್ರೀನ್ ಕಲರ್ದು ಏನಿತ್ತು ಅದು ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೂ ತ್ರೀ ಪೀಸ್ ಏನಿದೆ ಅವು ಎರಡು ಇನ್ನೂ ಎರಡು ಪೀಸ್ ಇದೆಯಾ ಅವು ಎರಡು ಕೂಡ ಅಷ್ಟೇ ಇದೇ ರೀತಿನೇ ನೀಟಾಗಿ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಗಂಟು ಕಟ್ಬಿಟ್ಟು ಇಟ್ಬಿಟ್ರೆ ನಮಗೆ ಯಾವಾಗ ಬೇಕಾವಾಗ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು. ಕಟ್ಟಿಂಗ್ ಕೆಲಸ ಮುಗಿದ್ರೆ ಸ್ಟಿಚಿಂಗು ಕೂಡ ಅಷ್ಟೇ ಮುಗ್ದಂಗೆ ಬೇಗ ಬೇಗನೆ ಮಾಡ್ಕೋಬೋದು ನೋಡಿ. ಈ ರೀತಿ ನೀಟಾಗಿ ಎಲ್ಲ ಪೀಸ್ನೂ ಜಾಯಿಂಟ್ ಮಾಡಿಬಿಟ್ಟು ಮತ್ತೆ ಪೀಸ್ ಎಲ್ಲೂ ಮಿಸ್ ಆಗದೆ ಇರೋ ರೀತಿ ಒಂದು ಗಂಟು ಕಟ್ಬಿಟ್ಟು ಇಡಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಇದು ಒಂದು ಕೂಡ ಇದೆ, ಹಾಗೆ ಬ್ಲೂ ಕಲರ್ದು ಒಂದು ಕೂಡ ಇದೆ, ಅವನು ಕೂಡ ಅಷ್ಟೇ ಸೇಮ್ ಇದೇ ರೀತಿನೇ. ಗ್ರೀನ್ದು ನಾನು ಯಾವ ರೀತಿ ನಿಮಗೆ ತೋರಿಸ್ತೆ ಅದೇ ರೀತಿನೇ ಇವನು ಕೂಡ ಕಟಿಂಗ್ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.